ಕಾಂಬಿನೇಷನ್ ಮತ್ತೆ ಏನ್ ಪ್ಲಾನ್ಸ್ ನಡೀತಾ ಇದೆ? ಅದೇ ಅವರು ಮಾತಾಡಿದಾರ ಪಾಪ ಅಲ್ಲ ಸರ್, 40 ರೂಪಾಯಿ ಶುರು ಆಗಿ 40 ಕೋಟಿ ಮಾಡಿದೆ ಅನ್ನುವಂಥದ್ದು. ಅದು ಯಾರೋ ಒಬ್ರು ಮಿರಾಕಲ್ ತಾನೆ ಅದಾಗಕ್ಕೆ ಸಾಧ್ಯ. ನಮ್ಮ ಕೈಯಲ್ಲಿ ಏನೇನೋ ಇದ್ರೆ ನಾವು ಹೇಳ್ಬೋದು. ಯಾರೋ ಒಬ್ರು ಒಂದು ಯಾವುದೋ ಒಂದು ಶಕ್ತಿ, ಯಾವುದೋ ಒಂದು ದೇವರು ಮುಂದೆ ನಿಂತು ಬಲವಾಗಿ ಆಶೀರ್ವಾದ ಮಾಡಿದಾಗಲೇ ಅದಾಗಕ್ಕೆ ಸಾಧ್ಯ. ಇಲ್ಲಮ್ಮ, ನಾನು ಸಖತ್ ಹಾರ್ಡ್ ವರ್ಕ್ ಮಾಡಬೇಕಿಲ್ಲ. ನಾನು ಸಾಲದು ಬರೀ ಒಂದು 30% ಕೆಲಸ ಆಗಿದೆ, ಇನ್ನೂ 70% ಕೆಲಸ ಆಗಿದೆ. ಆ ಕೆಲಸನ ತುಂಬ ಶ್ರದ್ಧೆಯಿಂದ ಮಾಡಿ ಆಮೇಲೆ ನಾನು ಮಾತಾಡ್ತೀನಿ. ಸುಮ್ಮನೆ ಈಗಲೇ ಕಾನ್ಫಿಡೆನ್ಸ್ ಅನ್ನೋಕ್ಕಿಂತ ಹೆಚ್ಚಾಗಿ ತುಂಬ ದೊಡ್ಡ ಜವಾಬ್ದಾರಿ ತಿರ್ಗಿ ಇದ್ರ ಮೇಲೆ ಹಾಕೊಂಡು ಇಡೀ ಟೀಮ್ ಓಡಾಡ್ತಾ ಇದ್ದೀನಿ. ನಾನು ಆಸ್ ಅ ಡೈರೆಕ್ಟ್ ಕಷ್ಟಪಡ್ತಾ ಇದ್ದೀನಿ. ಇಲ್ಲ, ಕೆಪಿ ಶ್ರೀಕಾಂತ್ ಅವ್ರ ಕಾಂಬಿನೇಷನ್ ನಿಮ್ದು ಮಾಡ್ಬೋದು. ಅವರೆಲ್ಲ ಬ್ಯುಸಿ ಇದ್ದಾರೆ ಈಗ ಉಪ್ಪಿ ಸಾರ್ ಫಿಲಮಲ್ಲಿ. ಅದಾದಮೇಲೆ ಸಲಗಾ ಟೂದು ಅದೇ ಈಗ ಈ ಸಲಗಾ ಆಗೋದಕ್ಕೆ ಏನೋ ನೋಡಿದ್ಮೇಲೆ ಅದನ್ನು ಪಿಕ್ಚರೈಸ್ ಮಾಡೋಕ್ಕಾಯಿತು. ಅದ್ರದ್ದು ಇನ್ನೊಂದು ವರ್ಷನ್ ಈಗೇನೋ ಮಾಡ್ತೀವಿ ಅಂದರೆ ಆ ಇನ್ಸಿಡೆಂಟ್ಗಳನ್ನ ನೋಡ್ತಾ ಬರ್ಬೇಕು ನಾವು. ಆ ಇನ್ಸಿಡೆಂಟ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿಗೆ ನಾವು ಸಲಗಾ ಟೂ ಅಂತ ಅನೌನ್ಸ್ ಮಾಡಿ ತಿರ್ಗಾ ಶುರು ಮಾಡೋದು. ಸದ್ಯಕ್ಕಂತೂ ಇಲ್ಲ, ಬಟ್ ಆಸೆ ಇದೆ. ಅಂದರೆ ಇದೇ ಫ್ಲೇವರ್ ಏನಿತ್ತು ಈ ಸಲಗದ ಮೊದಲನೇ ಭಾಗದ ಏನು ಫ್ಲೇವರ್ ಇತ್ತು ಅದರದ್ದು ಅಪ್ಗ್ರೇಡ್ ವರ್ಷನ್ ಏನಿರ್ಬೋದು ಅನ್ನೋದನ್ನು ಅದೇ ಒಂದು ದೊಡ್ಡ ಚಾಲೆಂಜ್ ನಮ್ಗೆ. ಅದನ್ನು ಬಿಡಿಸ್ಕೋಬೇಕು ಫಸ್ಟು, ಅಪ್ಗ್ರೇಡ್ ಏನು ಹೇಳ್ತೀವಿ ಅಂತ. ಅದಾದರೆ ಸಲಗಾ ಟೂ ಮಾಡ್ಬೋದು. 30-40 ಕೋಟಿ ಬಿಸ್ನೆಸ್ ಆಗಿದೆ, ಬರೀ ಕನ್ನಡದಲ್ಲೇ ರಿಲೀಸ್ ಆಗಷ್ಟು ಬಿಸ್ನೆಸ್ ಮಾಡಿದೆ. ಇವಾಗ ಬೇರೆ ತೆಲುಗುಗೂ ಕೂಡ ಹೋಗ್ತಾ ಇದ್ದೀರಾ, ನಮ್ಮ ಕನ್ನಡ ಇಂಡಸ್ಟ್ರಿಯ ಮಾರ್ಕೆಟ್ ಕೂಡ ವೈಡ್ ಆಗಿದೆ ಸರ್. ಯಾಕೆ 100 ಕೋಟಿ ಸಿನಿಮಾ ಮಾಡಬಾರ್ದು ನೀವು? ಯಾಕಂದರೆ 40 ಕೋಟಿ ಕನ್ನಡದಲ್ಲೇ ದುಡ್ದಿರುವಂಥ ಸಿನಿಮಾ ಕೊಟ್ಟಿದ್ದೀರಾ ಅಂತಂದರೆ ಬೇರೆ ಭಾಷೆಗಳಿಗೂ ಇವಾಗ ಮಾರ್ಕೆಟ್ ಹೋಗಿ ಎಂಟ್ರಿ ಕೊಟ್ಟಿರೋದ್ರಿಂದಾನೆ ಮುಂದೆ ಯಾಕೆ ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಆ ಥರದ್ದು ಏನಾದರೂ ಕಾನ್ಸೆಪ್ಟ್? ಇಲ್ಲ, ಅದೇನಾಗುತ್ತೆ ಯಾವಾಗಲೂ ಸ್ಕ್ರಿಪ್ಟ್ ಇದೆಯಲ್ಲ, ಅದು ಸರಸ್ವತಿ ಮತ್ತು ಲಕ್ಷ್ಮಿ ಎರಡೂ ಕೂಡ. ಸೊ ಹಂಗಾಗಿ ಅದೇ ಮಾತಾಡಬೇಕು. ನಮ್ಮ ಕೈಯಲ್ಲಿ ಇಲ್ಲ ಅದು. ಅದು ಹೇಗೆ ಬೇಕೋ ಹಾಗೆ ಬರೆಸ್ಕೊಳುತ್ತೆ, ಹೇಗೆ ಬೇಕೋ ಹಾಗೆ ಕೊಡುತ್ತೆ ನಮಗದು. ಎರಡು ಸ್ಕ್ರಿಪ್ಟೇನೆ ಸರ್. ಆಫ್ಟರ್ ರಿಲೀಸ್ ನಿಮ್ಗೆ ಅನ್ಸಿತ್ತಾ ಇದನ್ನು ಬೇರೆ ಲ್ಯಾಂಗ್ವೇಜ್ಗೂ ನಾವು ಮಾಡಿ ಬಿಡಬೇಕಿತ್ತು ಅಥವಾ ಬಿಟ್ಟಿದ್ರೆ ಚೆನ್ನಾಗಿ? ಆ್ಯಕ್ಚುಲಿ ತೆಲುಗುಗೆ ಮಾಡೋಣ ಅಂತ ತಮಿಳು ತೆಲುಗುಗೆ ತುಂಬ ಸೂಟಬಲ್ ಥರ ಅನ್ನಿಸ್ತು ಅನ್ನಿಸ್ತು. ಬಟ್ ನಾನೇ ಬೇಡ ಅಂತ ಹೇಳಿದ್ದೆ. ಬೇಡ ಸರ್ ಫಸ್ಟ್. ಈಗ ಅವಾಗ ಏನಾಗುತ್ತೆ, ಈಗ ಕೆಲವು ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗ್ತಿದ್ದಾವೆ, ಕೆಲವು ಸಿನಿಮಾಗಳು ಹೋಗಿಲ್ಲ. ಆ್ಯಕ್ಚುಲಿ ಸುಮ್ಮನೆ ಅಲ್ಲಿ ಹೋಗಿ ಅಲ್ಲಿ ಥಿಯೇಟ್ರ್ ಮುಂದೆ ಇಬ್ಬರು ಮೂವರ ಇದ್ಕೊಂಡು ಅದು ನೋಡಿದ್ರೆ ಸುಮ್ಮನೆ ಅವಮಾನ ಯಾಕೆ? ಬೇಡ, ಆರಾಮಾಗಿ ಮಾಡೋಣ. ಕೆಲವರು ದೊಡ್ಡವ್ರು ಮಾಡ್ತಾರೆ, ಮಾಡಲಿ, ನಮಗೂ ಸಂತೋಷ ನಮ್ಮ ಕನ್ನಡ ಅಂತ. ಹಾಗೆ ಒಂದು ಸ್ಕ್ರಿಪ್ಟೇ ಸರಸ್ವತಿ ಮತ್ತು ಲಕ್ಷ್ಮಿ ಎರಡೂ ಅದೇ ಆಗಬೇಕು. ಸೊ ಅದೇ ಪ್ಯಾನ್ ಇಂಡಿಯಾ ಆಗಬೇಕು, ಅದೇ ದುಡ್ಡು ಕೊಡಬೇಕು, ಕೊಡಲಿ ಅಂಥದ್ದು ಎಲ್ರಿಗೂ ಆಗಲಿ, ಎಲ್ಲ ಹೀರೋಗಳಿಗೂ ಆಗಲಿ. ಏನು ಕೇಳಿದೆ ಸರ್, ಈಗ ಇತ್ತೀಚೆಗೆ ಸೌತಿಂದ ಯಾವ್ಯಾವ ಸಿನಿಮಾ ಸೌಂಡ್ ಮಾಡಿದೆ ಎಲ್ಲ ಸಿನಿಮಾ ಮಾಸ್ ಸಿನಿಮಾಗಳೇ ಸರ್ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರೋದು. ಇದು ಕೂಡ ಮಾಸ್, ಪಕ್ಕಾ ಮಾಸು ದೊಡ್ಡ ಮಟ್ಟದಲ್ಲಿ ಹಿಟ್ ನಮ್ಮಲ್ಲಿ ಹಿಟ್ ಆಯಿತು. ಅದರಿಂದ ಬೇರೆ ಭಾಷೆಗಳಿಗೂ ಮುಂದಿನ ದಿನಗಳಲ್ಲಿ ಏನಾದರೂ ಪ್ಲಾನಿಂಗ್ ಇದೆ ಅಂತದ ಗೊತ್ತಿಲ್ಲ. ಅಂದರೆ ಇವಾಗ ಕೆಲವೆಲ್ಲ ಈಗ ಉದಾಹರಣೆಗೆ ಇವತ್ತು ಬರೋದ ಸಂಡೇ ಬರೋದ್ರಿಂದ ಸುಮಾರು ಜನ ನೋಡ್ಬೋದು. ಅದನ್ನು ನೋಡಿ ನಮಗೆ ಕಂಟೆಂಟ್ ಬೇಕು, ಓ ಟಿ ಟಿಲಿ ಬಂದಮೇಲೆ ನಮಗೆ ಕಂಟೆಂಟ್ ಬೇಕು ಅಂದಾಗ ಖಂಡಿತವಾಗ್ಲೂ ಮಾಡಲಿ. ಅದನ್ನು ನನಗೆ ಖುಷಿ ಇದೆ. ಎನಿಥಿಂಗ್ ಮಾಡಲಿ, ಬೇರೆ ಭಾಷೆಯಲ್ಲಿ ಬರೋದು ನಮ್ಗೆ ಇನ್ನೂ ಖುಷಿ. ಯೂನಿವರ್ಸಲ್ ಆಗಿ ಎಲ್ಲ ಕಡೆ ಇರೋವಂಥ ಯೂತ್ ಪ್ರಾಬ್ಲಮೇ ನಾನು ಶೂಟ್ ಮಾಡಿದಾರೆ ಅದನ್ನು. ಸೊ ಅದನ್ನು ಮಾಡಲಿ, ಚೆನ್ನಾಗಿರುತ್ತೆ ಅಂತ ಆಸೆ ನನಗೆ.